ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ದಿನಕ್ಕೊಂದು ಪ್ರಶ್ನೆ ಅಥವಾ ಪಾಸಿಂಗ್ ಪ್ರಶ್ನೆ ಅಥವಾ ಮುಖ್ಯ ಪ್ರಶ್ನೆ ಅನ್ನುವಂತಹ ವಿಡಿಯೋ ಸರಣಿಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಇವತ್ತಿನ ಒಂದು ಮುಖ್ಯವಾದಂತಹ ಪ್ರಶ್ನೆ ರಚನೆಗಳು ಘಟಕದಿಂದ. ರಚನೆಗಳು ಘಟಕದಲ್ಲಿ ಎರಡು ರೀತಿಯ ಪ್ರಶ್ನೆಗಳು ಬರ್ತವೆ. ಒಂದು ಪ್ರಶ್ನೆ ಸಮರೂಪ ತ್ರಿಭುಜಗಳಿಗೆ ಸಂಬಂಧಿಸಿದ್ದು, ಇನ್ನೊಂದು ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸುವಂಥದ್ದು. ಒಂದು ಪ್ರಶ್ನೆ ಎರಡು ಅಂಕಕ್ಕೆ ಬರುತ್ತೆ, ಇನ್ನೊಂದು ಪ್ರಶ್ನೆ ಮೂರು ಅಂಕಕ್ಕೆ ಬರುತ್ತೆ. ಯಾವ ಪ್ರಶ್ನೆ ಎರಡು ಅಂಕಕ್ಕೆ ಬರುತ್ತೆ, ಯಾವ ಪ್ರಶ್ನೆ ಮೂರು ಅಂಕಕ್ಕೆ ಬರುತ್ತೆ ಅಂತ ಹೇಳೋದು ಗ್ಯಾರಂಟಿ ಇಲ್ಲ. ಆದ್ದರಿಂದ ನಾನು ಎರಡೂ ಪ್ರಶ್ನೆಗಳನ್ನು ನಿಮಗೆ ಕಲಿಸಿರ್ತೇನೆ, ಒಂದು ಅಂಕ ಆಚೆ ಈಚೆ ಆಗಬಹುದು. ಸೊ ಇವತ್ತು ನಾವು ರಚನೆಗಳಲ್ಲಿ ಒಂದು ಸಮರೂಪ ತ್ರಿಭುಜವನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ನಾನು ಈಗಾಗಲೇ ಮಾಡಿ ಲೈವಲ್ಲಿ ಇಟ್ಟಿದ್ದೀನಿ. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೋಬಹುದು. ಬಟ್ ಇದರಲ್ಲಿ ನಾನು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಇದರಲ್ಲಿ ನಾವು ಲಾಜಿಕಲಿ ನಾವು ಏನು ಮಾಡಬಹುದು, ಮತ್ತು ಇದು ಹೆಚ್ಚು ಕೇವಲ ಪಾಸಿಂಗ್ ಗಮನದಲ್ಲಿಟ್ಕೊಂಡು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ನಾನು ಮಾಡ್ತಾ ಇರೋದ್ರಿಂದ ತುಂಬ ಸಣ್ಣ ಸಣ್ಣ ಅಂಶಗಳನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಯಾಕೆ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಪ್ರಶ್ನೆ, ಪಾಸಿಂಗಲ್ಲಿ ಡಿಸೈಡಿಂಗ್ ಕ್ವೆಶನ್ ಆಗಿದೆ. ಆದ್ದರಿಂದ ಸೊ ಇದರಲ್ಲಿ ನಮಗೆ ಎರಡು ಅಂಶಗಳ ಜ್ಞಾನ ಇರಬೇಕಾದದ್ದು ಅತ್ಯಂತ ಅವಶ್ಯಕ. ಸೊ ಮುಖ್ಯ ಅಂಶಗಳು, ಈ ರಚನೆಯನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಏನು ಬೇಕಾಗುತ್ತೆ ಅನ್ನೋದನ್ನು ನಾವು ಮೊದಲು ನೋಡೋಣ. ಒಂದು, ನಿಮಗೆ ತ್ರಿಭುಜಗಳ ರಚನೆ ಮಾಡೋದು ಗೊತ್ತಿರಬೇಕು. ಮೊದಲೇದು ತ್ರಿಭುಜಗಳ ರಚನೆಯನ್ನು ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ಐಡಿಯಾ ಇರಬೇಕು. ಸೆಕೆಂಡ್ ಒನ್, ಅನುಪಾತವನ್ನು ಹೇಗೆ ಉಪಯೋಗಿಸ್ಕೋಬೇಕು, ಅಂದರೆ ನಮಗೆ ಒಟ್ಟಿನಲ್ಲಿ ಅನುಪಾತಗಳ ಜ್ಞಾನ, ಅನುಪಾತದ ಜ್ಞಾನ ಇರಬೇಕು. ಸೊ ಇವೆರಡನ್ನು ನಾವು ಪಡೆದುಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಯಾವ ಪ್ರಶ್ನೆಯನ್ನು ಕೊಟ್ಟರೂ ಕೂಡ ನೀವು ಲೀಲಾಜಾಲವಾಗಿ ಮಾಡಬಹುದು. ಅದಕ್ಕೆ ಪುಸ್ತಕದಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ಕಲಿಯುವಂಥ ಅವಶ್ಯಕತೆ ಇಲ್ಲ. ರಚನೆಗಳನ್ನು ಒಂದು ಸಪ್ರೇಟ್ ಕಲ್ತ್ಕೊಳ್ಳೋಣ, ಅನುಪಾತ ಬರೆಯೋದನ್ನು ಸಪ್ರೇಟ್ ಕಲ್ತ್ಕೊಳ್ಳೋಣ, ಎರಡನ್ನೂ ಮಿಕ್ಸ್ ಮಾಡೋಣ. ಹಾಗೆ ಮಾಡಿದಾಗ ನಮಗೆ ಸರಿಯಾದಂಥ ಒಂದು ಐಡಿಯಾ ಅಥವಾ ವರ್ಕ್ ಫ್ಲೋ ಸಿಗುತ್ತೆ. ಸ್ನೇಹಿತರೆ, ಈಗ ನಾವು ಮೊದಲನೆಯ ಭಾಗ ತ್ರಿಭುಜಗಳ ರಚನೆಯನ್ನು ನೋಡೋಣ. ಈ ತ್ರಿಭುಜಗಳನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ನಮಗೆ ಕಂಡೀಷನ್ಸನ್ನು ಕೊಟ್ಟಿರ್ತಾರೆ. ಆ ಕಂಡೀಷನ್ಸ್ ಏನು ಅನ್ನೋದನ್ನು ನಾವು ನೋಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಈ ಐದು ವಿಧಾನಗಳಲ್ಲಿ ಯಾವ ವಿಧಾನವನ್ನು ಕೊಟ್ಟರೂ ನಮಗೆ ಮಾಡಕ್ಕೆ ಬರುತ್ತೆ. ಮೊದಲು ಮೂರು ಬಾಹುಗಳನ್ನು ಕೊಟ್ಟಾಗ ಹೇಗೆ ಮಾಡೋದು ಅಂತ ನೋಡಿ. ಮೂರು ಬಾಹು ಅಂದರೆ ಕೇವಲ ಒಂದು ಮೂರು ಪೊರ್ಕೆ ಕಡ್ಡಿ ಅಂತ ಅಂದ್ಕೊಳ್ಳಿ. ಕಡ್ಡಿ ಆಗಿಬಿಟ್ರೆ ಹೀಗೆ ನಾವು ಒಂದ್ರ ಮೇಲೆ ಒಂದು ಇಟ್ಟುಬಿಟ್ಟು ಜೋಡಿಸಿದ್ರೆ ನಮಗೆ ರಚನೆ ಸಿಕ್ಬಿಡುತ್ತೆ. ನೋಡಿ, ಹೀಗೆ ಜೋಡಿಸೋದು, ನಾವು ಕಡ್ಡಿಗಳನ್ನು ತೊಗೊಂಡು ಹೀಗೆ ಜೋಡಿಸ್ಬಿಟ್ವಿ ಅಂದರೆ ನಮ್ಮ ತ್ರಿಭುಜ ರೆಡಿ ಆಗುತ್ತೆ. ಆದರೆ ಇದನ್ನೇ ನಾವು ಹಾಳೆಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಮೊದಲು ಒಂದು ರೇಖೆಯನ್ನು, ಉದಾಹರಣೆಗೆ ಒಂದು 7 ಸೆಂಟಿಮೀಟರ್ ರೇಖೆಯನ್ನು ಹೀಗೆ ಎಳ್ಕೊಳ್ರಿ. ಎಳ್ಕೊಂಡು ನಿಮ್ಮ ಕಂಪಸನ್ನು ತೊಳ್ರಿ. ಕಂಪಸ್ಸಿನ ಪೆನ್ಸಿಲು ಮತ್ತು ಸೂಜಿ ಅವೆರಡರ ಮಧ್ಯದ ದೂರ 6 ಸೆಂಟಿಮೀಟರ್ ಸ್ಕೇಲಿನ ಸಹಾಯದಿಂದ ಇಟ್ಕೊಳ್ರಿ. ಇಟ್ಕೊಂಡ್ಮೇಲೆ ಹೀಗೊಂದು ಕಟ್ ಮಾಡಿರಿ. ಕಟ್ ಮಾಡಬೇಕು ಅಂದರೆ ಸೂಜಿ ಈ ಬಿಂದುವಿನಲ್ಲಿರಬೇಕು ಅನ್ನೋದನ್ನು ಮರಿಬಾರ್ದು, ಬಿ ಬಿಂದುವಿನಲ್ಲಿ. ಅದೇ ರೀತಿ ಸಿ ಬಿಂದುವಿನಲ್ಲಿ ಸೂಜಿಯನ್ನು ಇಟ್ಟು 5 ಸೆಂಟಿಮೀಟರ್ ಉದ್ದದ ಕಂಪಾಸಿನ ಪೆನ್ಸಿಲ್ ಮತ್ತು ಸೂಜಿಗಳ ಮಧ್ಯದ ದೂರ 5 ಸೆಂಟಿಮೀಟರ್ ಇಟ್ಕೊಂಡು ಇಲ್ಲಿ ಕಟ್ ಮಾಡಿರಿ. ಇವೆರಡನ್ನು ಜೋಡಿಸ್ಬಿಡ್ರಿ. ಜೋಡಿಸಿದ್ರೆ ನಿಮಗೆ ತ್ರಿಭುಜ ರೆಡಿ ಆಯಿತು. ತುಂಬ ಸಿಂಪಲ್. ಈಗ ಬಾಹುವಿನ ಸಂಖ್ಯೆಯನ್ನು ಕಡಿಮೆ ಮಾಡೋಣ, ಕೋನಗಳ ಸಂಖ್ಯೆಯನ್ನು ಸೇರಿಸ್ಕೊಂಡು ಹೋಗೋಣ. ಇಲ್ಲಿ ಎರಡು ಬಾಹು ಕೊಟ್ಟಿದ್ದಾರೆ, ಒಂದು ಕೋನವನ್ನು ಕೊಟ್ಟಿದ್ದಾರೆ. ಇದೇ ಅಳತೆಯನ್ನು ತಗೊಳ್ಳೋಣ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರನ್ನು ತೆಗೆದು ಇಲ್ಲಿ ಒಂದು ಕೋನವನ್ನು ತಗೊಳ್ಳೋಣ. ಕೋನ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಹಾಕ್ಕೊಳ್ರಿ. ಓಕೆ, ಇದರಲ್ಲಿ ದೊಡ್ಡ ಬಾಹು ಯಾವುದು? 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್ ಒಂದು ಗೆರೆ ಹಾಕ್ಕೊಳ್ಳೋಣ. ಹಾಕೊಂಡ್ಮೇಲೆ ಬಿ ಬಿಂದುವಿನಲ್ಲಿ 60 ಡಿಗ್ರಿ ಕೋನ ಮಾಡೋಣ. ಇದು ಬಿ ಬಿಂದು, ಇದು ಸಿ ಬಿಂದು. 60 ಡಿಗ್ರಿ ಕೋನ ಅಂದರೆ ಕೋನ ಮಾಪಕವನ್ನು ಇಟ್ಕೊಂಡು ಹೀಗೆ ಗುರುತು ಮಾಡಿಬಿಟ್ಟು ಉದ್ದಕ್ಕೂ ಎಳಿತೀರ. ಈಗ ಎಳೆದ ಮೇಲೆ ಇದನ್ನು ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಒಂದು ನಿಮಗೆ ಡೌಟ್ ಬರುತ್ತೆ. ಆವಾಗ ಇನ್ನೊಂದು ಬಾಹುವಿನ ಉದ್ದವನ್ನು ಕೊಟ್ಟಿದ್ದಾರಲ್ಲ, ಅದರ ಸಹಾಯವನ್ನು ತೊಳ್ರಿ. 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಇಲ್ಲೇ ಕಟ್ ಮಾಡ್ಕೊಂಡ್ರೆ ಆಯಿತು, ಅಥವಾ ಸ್ಕೇಲಲ್ಲಿ ಗುರುತು ಮಾಡಿಕೊಂಡ್ರು ಸಾಕು. ಮಾಡ್ಕೊಂಡಿದ್ದನ್ನು ತೊಗೊಂಬಂದು ಸಿಗೆ ಕೂಡಿಸಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ತ್ರಿಭುಜ ರೆಡಿ ಆಯಿತು. ಪುನಃ ಬಾಹುಗಳ ಸಂಖ್ಯೆಯನ್ನು ಕಮ್ಮಿ ಮಾಡೋಣ. ನೋಡಿ, ಮೊದಲು ಮೂರು ಬಾಹು ಇತ್ತು, ಆಮೇಲೆ ಎರಡು ಬಾಹು ಆಯಿತು, ಇವಾಗ ಒಂದು ಬಾಹು. ಸೊ ಇವಾಗ ನಾವು ಒಂದೇ ಒಂದು ಬಾಹುವನ್ನು ತೊಗೋಬೇಕು. ಹೀಗೆ ನೋಡಿ, ಒಂದೇ ಬಾಹು ಕೊಟ್ಟಿದ್ದಾರೆ, ಅದನ್ನೇ ನಾನಿಲ್ಲಿ ಬರ್ಕೊಂಡೆ. ಆ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಇರಲಿ, ಒಂದು ಕೋನ 60 ಡಿಗ್ರಿನೇ ಇರಲಿ, ಬಿ ಕೋನ 60 ಡಿಗ್ರಿ, ಸಿ ಕೋನ ಇನ್ನೊಂದು ಯಾವುದೋ ಬರ್ಕೊಳ್ಳೋಣ, 70 ಡಿಗ್ರಿ, ಎಕ್ಸಾಂಪಲ್ ತಾನೆ. ಓಕೆ, ಸೊ ಇಲ್ಲಿ ಒಂದು 5 ಸೆಂಟಿಮೀಟರ್ ರೇಖೆಯನ್ನು ಎಳೆದೆ, ಇದಕ್ಕೆ ಬಿ ಮತ್ತು ಸಿ ಅನ್ನೋಣ. ಅಂದಮೇಲೆ
ಬಿನಲ್ಲಿ ಕೋನ ಮಾಪಕವನ್ನು ಇಟ್ಟು 60 ಡಿಗ್ರಿ ಕೋನ ಮಾಡಿ. ಸೊ 60 ಡಿಗ್ರಿ ಕೋನ ಮಾಡಿ ಒಂದು ಗೆರೆಯನ್ನು ಎಳೆದೆ. ಇದನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇನ್ನೊಂದು ರೇಖೆ ಎಷ್ಟು ಉದ್ದ ಇದೆ ಅನ್ನೋದನ್ನು ಕೊಟ್ಟಿಲ್ಲ, ಬೇಡ ಹಾಗೆ ಬಿಟ್ಬಿಡೋಣ. ಮುಂದೆ ಏನು ಕೊಟ್ಟಿದ್ದಾರೆ ನೋಡೋಣ. ಸಿ ಕೊಟ್ಟಿದ್ದಾರೆ, ಸಿನಲ್ಲಿ 70 ಡಿಗ್ರಿ ಕೋನ ಮಾಡು ಅಂತ ಹೇಳಿದ್ದಾರೆ. ಸಿನಲ್ಲಿ ಕೋನ ಮಾಪಕವನ್ನು ಇಡ್ತೀನಿ, 70 ಡಿಗ್ರಿ ಕೋನವನ್ನು ಮಾಡ್ತೀನಿ, ಅದನ್ನು ಲೈನ್ ಎಳಿತೀನಿ. ಆಟೋಮೆಟಿಕ್ಕಾಗಿ ತಾವೇ ಎರಡು ಕೂಡ್ತವೆ, ನಮ್ಮ ತ್ರಿಭುಜ ರೆಡಿ ಆಯಿತು. ನೋಡಿ ಈ ರೀತಿ ತುಂಬ ಸುಲಭ ಇದೆ. ನೆಕ್ಸ್ಟು ಎರಡು ಬಾಹು ಒಂದು ಲಂಬ ಕೋನವನ್ನು ಕೊಟ್ಟಾಗ, ಸ್ನೇಹಿತರೆ ಇಲ್ಲಿ ಎರಡು ಬಾಹು ಒಂದು ಕೋನವನ್ನು ನಾವು ಆಲ್ರೆಡಿ ಡೀಲ್ ಮಾಡಿದ್ದೀವಿ. ಆದರೆ ಎರಡು ಬಾಹು ಒಂದು ಲಂಬ ಕೋನ ಅಂತ ಕೊಟ್ಟಾಗ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅದೇ ಬಿ ಕೋನವನ್ನೇ ಅವರು ನಮಗೆ ಕೊಟ್ಟಿದ್ದಾರೆ, ನಮ್ಮನ್ನು ಸ್ವಲ್ಪ ಟ್ವಿಸ್ಟ್ ಮಾಡೋದಕ್ಕೋಸ್ಕರ ಲಂಬ ಕೋನ ಅಂತ ಕೊಟ್ಟಿದ್ದಾರೆ. ಲಂಬ ಕೋನದ ಬೆಲೆ 90 ಡಿಗ್ರಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಾವು ಬಿ ಕೋನವನ್ನು 90 ಡಿಗ್ರಿ ಇಟ್ಕೊಂಡು ಈಗಾಗಲೇ ಇಲ್ಲಿ ಮಾಡಿದ್ವಲ್ಲ ಅದೇ ಕೆಲಸವನ್ನೇ ಮತ್ತೆ ಮಾಡೋಣ. ಎರಡು ಬಾಹುಗಳನ್ನು ಕೊಟ್ಟಿರ್ತಾರೆ. ಎರಡು ಬಾಹುಗಳು ಅಂತ ಹೇಳಿದ್ರೆ ನಾವು ಒಂದು 5 ಸೆಂಟಿಮೀಟರ್ ಒಂದು 6 ಸೆಂಟಿಮೀಟರ್ ತಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈ ಲೆಕ್ಕದಲ್ಲೂ 5 6 ಇತ್ತು, ಲೆಕ್ಕ ಮಾಡೋಕ್ಕೆ ಸುಲಭ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸರಿ, ಈಗ ನಾನೇನು ಮಾಡ್ತೀನಿ, ಒಂದು 6 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳ್ಕೊತೀನಿ. ಹೀಗೆ ಪುನಃ ಹೆಸರು ಕೊಡೋಣ, ಒಂದು ಬಿ ಇನ್ನೊಂದು ಸಿ. ಬಿನಲ್ಲಿ ಇಲ್ಲಿ ನಾವು 60 ಡಿಗ್ರಿ ಕೋನವನ್ನು ಮಾಡಿದ್ವಿ, ನಿಮಗೆ ಜ್ಞಾಪಕ ಇರ್ಬೋದು. ಈಗ 60 ಡಿಗ್ರಿ ಬದಲು ಕೋನ ಮಾಪಕವನ್ನು ಇಟ್ಕೊಂಡು 90 ಡಿಗ್ರಿ ಕೋನವನ್ನು ಮಾಡಿದ್ರೆ ಆಗೋಯ್ತು. ಈ ರೇಖೆಯ ಉದ್ದ ನಮಗಿಲ್ಲಿ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಕಾಂಪಾಸಲ್ಲಿ ಇಟ್ಕೊಂಡು ಈ ರೀತಿ ಕಟ್ ಮಾಡಿರಿ, ಇಲ್ಲ ಅಂದರೆ ಇಲ್ಲೇ ಸ್ಕೇಲನ್ನು ಇಟ್ಕೊಂಡು 5 ಸೆಂಟಿಮೀಟರ್ ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ್ಮೇಲೆ ಹೀಗೆ ಜೋಡಿಸ್ರಿ. ಈಗ ನಮಗೆ ಲಂಬಕೋನ ತ್ರಿಭುಜ ರೆಡಿ ಆಯಿತು. ಇನ್ನು ಪಾದ ಮತ್ತು ಎತ್ತರವನ್ನು ಕೊಟ್ಟಾಗ, ಪಾದವನ್ನು ಈಗ ಉದಾಹರಣೆಗೆ 8 ಸೆಂಟಿಮೀಟರ್ ಪಾದವನ್ನು ಕೊಟ್ಟು 4 ಸೆಂಟಿಮೀಟರ್ ಎತ್ತರವನ್ನು ಕೊಟ್ಟರೆ, ಇದು ಎತ್ತರ ಎಷ್ಟಿದೆ 4 ಸೆಂಟಿಮೀಟರ್, ಏನೂ ಇಲ್ಲ, ಹಿಂದಿನ ಥರನೇ 8 ಸೆಂಟಿಮೀಟರ್ ಉದ್ದದ ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಇದಕ್ಕೆ ಹೆಸರು ಕೊಡೋಣ ಬಿ ಮತ್ತು ಸಿ. ಮುಕ್ಕಾಲು ಭಾಗ ಕಂಸವನ್ನು ಇಟ್ಕೊಂಡು ಮೇಲೆ ಒಂದ್ಸಲ ಕೆಳಗೊಂದ್ಸಲ, ಸಿನಲ್ಲೂ ಸೂಜಿಯನ್ನು ಚುಚ್ಚಿ ಮೇಲೊಂದ್ಸಲ ಕೆಳಗೊಂದ್ಸಲ ಎಳೀರಿ. ನಮಗೆ ಲಂಬ ಸಿಕ್ಬಿಡ್ತು. ಈ ಲಂಬವನ್ನು 4 ಸೆಂಟಿಮೀಟರ್ ಉದ್ದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ರಿ, ಸ್ಕೇಲ್ ಇಟ್ಟು ಮಾಡಿರಿ, ಇಲ್ಲಾಂದರೆ ಕಾಂಪಸಲ್ಲಿ 4 ಸೆಂಟಿಮೀಟರ್ ಇಟ್ಕೊಂಡು ಈ ರೀತಿ ಒಂದು ಕಂಸವನ್ನು ಎಳೀರಿ. ಎಳೆದಿದ್ದನ್ನು ತೊಗೊಂಡು ಹೋಗಿ ಕೂಡಿಸ್ರಿ. ಸಮದ್ವಿ ಬಾಹು ತ್ರಿಭುಜ ರೆಡಿಯಾಯಿತು ಪಾದ ಮತ್ತು ಎತ್ತರವನ್ನು ಕೊಟ್ಟಾಗ. ಈ ರೀತಿ ನಾವು 5 ರೀತಿಯ ತ್ರಿಭುಜಗಳನ್ನು ರಚನೆ ಮಾಡೋದನ್ನು ಕಲ್ತ್ವಿ. ಈಗ ಈ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಈಗ ಎರಡನೆಯ ಭಾಗವನ್ನು ನೋಡೋಣ. ಎರಡನೆಯ ಭಾಗದಲ್ಲಿ ನಾವು ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತೀವಿ. ತ್ರಿಭುಜದ ರಚನೆ ಮಾಡೋಕ್ಕೆ ಬರುತ್ತೆ ನಮಗೀಗ. ಈಗ ನಾವು ರಚಿಸಿರುವಂಥ ತ್ರಿಭುಜಕ್ಕೆ ಒಂದು ಸಮರೂಪಿಯಾದಂಥ ತ್ರಿಭುಜವನ್ನು ರಚಿಸಬೇಕು. ಅದಕ್ಕೆ ಇನ್ನೊಂದು ಮಾಹಿತಿ ನಮಗೆ ಬೇಕು, ಅದು ಅನುಪಾತ. ಸೊ ಅನುಪಾತಗಳ ಬಗ್ಗೆನೂ ಕೂಡ ನಾವು ಸ್ವಲ್ಪ ನೋಡೋಣ. ಇಲ್ಲಿ ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ, 7:5. ಇಲ್ಲಿ ಎರಡು ಮಾಹಿತಿ ಇದೆ, ಒಂದು ಅಂಶ ಇದೆ, ಒಂದು ಛೇದ ಇದೆ. ಛೇದದಲ್ಲಿರುವಂಥ ಸಂಖ್ಯೆ ನಮಗೆ ಈಗ ನಾವು ಮಾಡಕ್ಕೆ ಹೊರಟಿರುವಂಥ ತ್ರಿಭುಜದ ಮಾಹಿತಿಯನ್ನು ಕೊಡುತ್ತೆ. ಇದು ಛೇದ, ತುಂಬ ತುಂಬಾ ಇಂಪಾರ್ಟೆಂಟ್. ಇದಕ್ಕೊಂದೆರಡು ಸ್ಟಾರು ಹಾಕೊಂಡ್ಬಿಡೋಣ, ಸರಿನಾ? ಮತ್ತು ಈ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ನಮಗೆ ತುಂಬ ಅವಶ್ಯಕ. ಒಂದು ದೊಡ್ಡ ಸಂಖ್ಯೆಯನ್ನು ನಾವು ನೋಟ್ ಮಾಡ್ಕೋಬೇಕು. ದೊಡ್ಡ ಸಂಖ್ಯೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ ನಮಗೆ ಭಾಗಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ 7, ಆಮೇಲೆ ಛೇದ 5. ಈ ರೀತಿ ಇವೆರಡೂ ನಮಗೆ ತುಂಬ ತುಂಬಾ ಇಂಪಾರ್ಟೆಂಟ್. ಸೊ ಈಗ ತ್ರಿಭುಜವನ್ನು ನಾನು ರಚನೆ ಮಾಡಬೇಕು. ತ್ರಿಭುಜವನ್ನು ಮೊದಲು ನಾನೊಂದು ಸಿಂಪಲ್ ಆಗಿರುವಂಥದ್ದು ಸುಮ್ಮನೆ ಒಂದು ತ್ರಿಭುಜವನ್ನು ರಚನೆ ಮಾಡಿದ್ದೀನಿ ಇಲ್ಲಿ, ಸರಿನಾ? ಈ ತ್ರಿಭುಜಕ್ಕೆ ಅನುರೂಪವಾದಂತಹ ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡೋದಿದೆಯಲ್ಲ, ಅಲ್ಲಿ ನಮಗೆ ಲಾಜಿಕ್ ಬೇಕಾಗುತ್ತೆ. ಸೊ ಈ ತ್ರಿಭುಜವನ್ನು ರಚನೆ ಮಾಡಿ ಇದಕ್ಕೆ ಅನುರೂಪವಾದಂಥ ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡೋದಕ್ಕೋಸ್ಕರ ಇಲ್ಲಿ ಈ ಭಾಗದಲ್ಲಿ ಕೋನ ಮಾಪಕವನ್ನು ಇಟ್ಟು ಒಂದು ಲಘು ಕೋನವನ್ನು ಮಾಡ್ಕೊಳ್ಳೋಣ. ಉದಾಹರಣೆಗೆ ಒಂದು 45 ಡಿಗ್ರಿ 40 ಡಿಗ್ರಿ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು 45 ಡಿಗ್ರಿ ಕೋನವನ್ನು ಮಾಡಿದೆ. ಜ್ಞಾಪಕ ಇಟ್ಕೊಳ್ಳಿ, ಈ ರೇಖೆ ಎಷ್ಟು ಬೇಕಾದ್ರೂ ಎಳಿಬೋದು, ಬಟ್ ಈ ಬಾಹುವಿನ ಕಿನ ಮುಂದಕ್ಕೆ ಹೋಗಬಾರ್ದು, ಇದೇ ಲಾಸ್ಟ್ ಬಾರ್ಡರ್ ಮಾಡ್ಕೊಳ್ಳಿ, ಇದ್ರ ಒಳಗಡೆನೆ ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಭಾಗವನ್ನು ನಾವೀಗ 7 ಭಾಗಗಳಾಗಿ ಮಾಡಬೇಕು.
ಓಕೆ ಯಾಕೆ ಏಳು ಭಾಗಗಳನ್ನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಅಂಶ ಛೇದಗಳನ್ನು ಹೋಲಿಕೆ ಮಾಡಿರಿ, ಯಾವುದು ದೊಡ್ಡದಿದೆ? ಖಂಡಿತ ಅಂಶ ಅಲ್ವಾ, ಏಳು. ಆದ್ದರಿಂದ ನಾವು ದೊಡ್ಡ ಸಂಖ್ಯೆಯನ್ನು ತಗೊಂಡು ಅಷ್ಟು ಭಾಗಗಳನ್ನು ಮಾಡ್ಕೋಬೇಕು. ಭಾಗವನ್ನು ಮಾಡೋದಕ್ಕೆ ಎಷ್ಟು ಸೆಂಟಿಮೀಟ್ರ್ ಇಟ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಕಾಂಪಾಸ್ ಮತ್ತು ಪೆನ್ಸಿಲ್, ಇಲ್ಲಿ ನಿಮ್ಮದು ಕಾಂಪಾಸಿನ ತುದಿ ಇದೆ, ಇಲ್ಲಿ ನಿಮ್ಮದು ಪೆನ್ಸಿಲ್ ಇದೆ. ಸೊ ಇವೆರಡರ ಮಧ್ಯದ ದೂರ ಎಷ್ಟಿರಬೇಕು ಅಂತ ಹೇಳಿದ್ರೆ, ನೀವು ನಿಮಗೆ ಇಷ್ಟವಾದಷ್ಟು ಇಟ್ಕೋಬಹುದು. 1 ಸೆಂಟಿಮೀಟ್ರ್ ಇಟ್ಕೊಳ್ಳಿ, 1/2 ಸೆಂಟಿಮೀಟ್ರ್ ಇಟ್ಕೊಳ್ಳಿ. ನಾನು ಒಂದು ಏನು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ರೆ, 1/2 ಸೆಂಟಿಮೀಟ್ರ್ನಷ್ಟು ಫಿಕ್ಸ್ ಮಾಡ್ಕೊಂಬಿಡಿ. ಪ್ರತಿ ಸಲ ಅಷ್ಟನ್ನೇ ಇಟ್ಕೊಳ್ಳಿ, ನಿಮಗೂ ಒಂದು ಅಭ್ಯಾಸ ಆಗುತ್ತೆ. ಸೊ 1/2 ಸೆಂಟಿಮೀಟ್ರ್ನಷ್ಟು ಇಟ್ಕೊಂಡು 7 ಭಾಗಗಳನ್ನು ಮಾಡಬೇಕು. ನೋಡಿ, ನಾನು ಮಾಡ್ತಾ ಇದ್ದೀನಿ. 1, 2, 3, 4, 5, 6, 7. ಸ್ವಲ್ಪ ಉಳಿತಾ ಇದೆಯಾ? ಉಳಿಲಿ, ಪರವಾಗಿಲ್ಲ, ಅದಕ್ಕೊಂದು ಹೆಸರು ಕೊಟ್ಬಿಡೋಣ, ಎಕ್ಸ್ ಅಂತ. ಇಲ್ಲಿಗೆ ಇದನ್ನು ಕ್ಲೋಸ್. 7 ಭಾಗಗಳನ್ನು ಮಾಡಿದ್ದೀನಿ. ಈ 7 ಭಾಗಗಳಲ್ಲಿ ಎಷ್ಟು ಭಾಗಗಳನ್ನು ಉಪಯೋಗಿಸ್ಕೋಬೇಕು, ಅಥವಾ ಈ ಸಿ ಬಿಂದುವಿಗೆ ಎಷ್ಟು ಯಾವ ಭಾಗವನ್ನು ತಗೊಂಡು ಹೋಗಿ ಜೋಡಿಸ್ಬೇಕು ಅನ್ನೋದು $1,000,000 ಐಡಿಯಾ. ಇಲ್ಲಿ $1,000,000 ಲಾಜಿಕ್, ಅದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ನಮಗೆಲ್ಲೂ ಡೌಟ್ ಬರೋದಿಲ್ಲ, ಎಲ್ಲೂ ತಪ್ಪಾಗೋದಿಲ್ಲ. ಓಕೆ, ಹಾಗಾದರೆ ಎಷ್ಟು ಭಾಗಗಳನ್ನು ಉಪಯೋಗಿಸ್ಕೋಬೇಕು ಅಂತ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ? ನಮಗೆ ಹೆಲ್ಪ್ ಮಾಡೋರು ಛೇದದಲ್ಲಿರುವಂತಹ ಸಂಖ್ಯೆ. ಛೇದದಲ್ಲಿ ಎಷ್ಟಿದೆ? 5 ಇದೆ. 1, 2, 3, 4, 5. 5ನೆಯ ಭಾಗವನ್ನು ನಾವು ತಗೊಂಡು ಹೋಗಿ ಸಿಗೆ ಜೋಡಿಸ್ತೀವಿ. ಹೀಗೆ, ಓ ಮೈ ಗಾಡ್, 2 ಭಾಗಗಳು ಹೊರಗೆ ಉಳಿದು ಬಿಡ್ತಲ್ಲ. ಹೌದು, ಈ 2 ಭಾಗಗಳನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಬಿಸಿ ರೇಖೆಯನ್ನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಹೀಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಈಗಾಗಲೇ ನಾವು ಮಾಡಿರುವಂಥ ರೇಖೆ, ಇದಕ್ಕೊಂದು ಹೆಸರು ಕೊಟ್ಕೊಂಡ್ಬಿಡೋಣ, B1, B2, B3, B4, B5. B5ಅನ್ನು ನಾವು ಸಿಗೆ ಸೇರಿಸಿದ್ದೀವಿ. ಈಗ B7ನ ಕತೆ ಏನು? B7ಅನ್ನು ಕೂಡ ತಗೊಂಡು ಹೋಗಿ ಈಗಾಗಲೇ ಡಾಟೆಡ್ ಲೈನಲ್ಲಿ ಎಳೆದಿರುವಂಥ ರೇಖೆಗೆ ನಾವು ಹೀಗೆ ಸೇರಿಸ್ಬೇಕು. ಸೇರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಕೋನ ಇದೆಯೋ ಅಷ್ಟೇ ಕೋನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಈ ಕೋನವನ್ನು ಅಳತೆ ಮಾಡಿ ಇಲ್ಲಿ ಯಾರಿಗೆ ಮಾಡೋಕ್ಕೆ ಬರೋದಿಲ್ವೋ ಅವರಿಗೆ ಒಂದು ಶಾರ್ಟ್ಕಟ್ ಹೇಳ್ತೀನಿ. ನೇರವಾಗಿ ನಿಮ್ಮ ಸ್ಕೇಲ್ ಇಟ್ಕೊಳ್ಳಿ, ಈ ರೇಖೆಗೆ ಸಮಾಂತರವಾದಂಥ ರೇಖೆಯನ್ನು ಇಲ್ಲಿ ಎಳೆದ್ಬಿಡ್ರಿ. ನೋಡೋಕ್ಕೆ ರೇಖೆ ಹೇಗಿರಬೇಕು ಅಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕನ್ನು ಜ್ಞಾಪಿಸ್ಕೊಳ್ಳಿ. ರೈಲ್ವೆ ಟ್ರ್ಯಾಕ್ ಹಾಗೆ ಕಾಮನ್ ಸೆನ್ಸ್ ಮೇಲೂ ಕೂಡ ಮಾಡಿ, ಏನು ತೊಂದರೆ ಆಗೋದಿಲ್ಲ. ಆದಮೇಲೆ ನಾವು ಡುಪ್ಲಿಕೇಟ್ ಮಾಡಿದ್ದೀವಿ ಅಂತ ತೋರಿಸೋದಕ್ಕೆ ಹೀಗೊಂದು ಅಡ್ಡ ಕಂಸವನ್ನು ಹಾಕಿ ಹೀಗೆ ಕತ್ತರಿಸಿ. ನೋಡಿ, ಎರಡೂ ರೇಖೆಗಳಲ್ಲಿ ಈಗ ಏನೂ ವ್ಯತ್ಯಾಸ ಇಲ್ಲ, ನೋಡೋಕ್ಕೆ ಎರಡೂ ಸೇಮ್ ಕಾಣಿಸ್ತಾ ಇದ್ದಾವೆ. ಸೊ ನೆಕ್ಸ್ಟ್, ಇಲ್ಲಿ ಕೂಡ ನಾವೀಗ ಒಂದು ಆ್ಯಂಗಲನ್ನು ಡುಪ್ಲಿಕೇಟ್ ಮಾಡಬೇಕು. ಯಾವ ಆ್ಯಂಗಲ್ಲು? ಇಲ್ಲಿದೆ ನೋಡಿ, ಇದು ಈ ಆ್ಯಂಗಲನ್ನು ಇಲ್ಲಿ ಡುಪ್ಲಿಕೇಟ್ ಮಾಡಬೇಕು. ಆ್ಯಂಗಲ್ ಡುಪ್ಲಿಕೇಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಒಂದು 50 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೇ 50 ಡಿಗ್ರಿ ಇದ್ದರೆ ನಾವು ಈ ಪಾಯಿಂಟಲ್ಲೂ 50 ಡಿಗ್ರಿ ಮಾಡಬೇಕು. ಈ 50 ಡಿಗ್ರಿಯನ್ನು ಮಾಡೋದಕ್ಕೆ ಇಲ್ಲಿ ಕೋನ ಎಷ್ಟುದ್ದ ಇದೆ, ಇದು ಉದ್ದ ಕಾಂಪಾಸಲ್ಲಿ ಇದು ಎಷ್ಟುದ್ದ ಇದೆ ಅಂತ ಅಳ್ಕೊಂಡು ಇಲ್ಲಿ ಒಂದು ಹೀಗೆ ಕಂಸವನ್ನು ಮಾಡ್ಕೊಳ್ಳಿ. ಎಷ್ಟು ಅಗಲ ಇದೆ ಅಂತ ನೋಡಿಕೊಂಡು ಕಾಂಪಾಸಲ್ಲಿ ಹೀಗೆ ಕಟ್ ಮಾಡಿ. ಅದು ಕೂಡ ತುಂಬ ಸುಲಭದ ಕೆಲಸನೇ. ಆಗಲ್ಲ ಅಂತ ಹೇಳಿದ್ರೆ ನಾನು ಮೊದಲು ಹೇಳ್ಕೊಟ್ಟಂಗೆ ನೀವು ಈ ಕೆಲಸವನ್ನು ಅಂದರೆ ರೈಲ್ವೆ ಟ್ರ್ಯಾಕನ್ನು ಸ್ಕೇಲ್ ಇಟ್ಬಿಟ್ಟು ಎಳೆಯುವಂಥ ಕೆಲಸವನ್ನು ಕೂಡ ನೀವು ಮಾಡಬಹುದು. ಮಾಡಾದಮೇಲೆ ಈ ರೀತಿ ರೇಖೆಯನ್ನು ಆ ಕಂಸದ ಮೂಲಕ ಹಾಯ್ದು ಹೋಗೋ ಹಾಗೆ ಎಳೆದು ಇದನ್ನು ಮುಂದೆ ಎಕ್ಸ್ಟೆಂಡ್ ಮಾಡಿ ಇದಕ್ಕೊಂದು ಹೆಸರು ಕೊಡಿ, ಎ ಡ್ಯಾಶ್. ಈಗ ಎ ಡ್ಯಾಶ್, ಬಿ, ಸಿ ಡ್ಯಾಶ್ ಅನ್ನುವಂಥದ್ದು ನಮಗೆ ಬೇಕಾಗಿರುವಂತಹ ತ್ರಿಭುಜ. ಮೊದಲಿರುವಂಥ ತ್ರಿಭುಜದಕ್ಕಿಂತ ನಾವು ಈಗ ಮಾಡಿರುವಂಥ ತ್ರಿಭುಜ ದೊಡ್ಡದಿದೆ. ಅದಕ್ಕೆ ನಮ್ಮ ತ್ರಿಭುಜದ ರಚನೆ ನಾವು ಅಂದ್ಕೊಂಡಿರುವಂಥ ತ್ರಿಭುಜವನ್ನು ಬಿಟ್ಟು ಹೊರಗೋಯ್ತು. ಅಕಸ್ಮಾತ್ ಇನ್ನೂ ಒಂದು ಕೇಸ್ ಇದೆ, ಇದಕ್ಕೆ ವಿರುದ್ಧವಾದಂಥ ಕೇಸ್. ಅದು ಯಾವುದು? 7/5 ಕೊಡೋ ಬದಲು 5/7 ಕೊಟ್ಟರೆ ಏನು ಮಾಡ್ತಿದ್ರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ಕಂಪ್ಯಾರಿಟಿವ್ಲಿ ನೀವು ಕಲಿಬೇಕು, ಎರಡನ್ನೂ ಸಪ್ರೇಟ್ ಸಪ್ರೇಟ್ ಕಲಿಬೇಡಿ. ಇದನ್ನೆರಡೂ ಪಕ್ಕ ಪಕ್ಕ ಹಾಕೊಂಡು ಕಲಿತಾಗ್ಲೇ ನಿಮಗೆ ಅದರ ನಿಜವಾದ ಅರ್ಥ ಆಗುತ್ತೆ. ಸೊ ಈಗಲೂ ಕೂಡ ನಾವೇನು ಮಾಡೋಣ, ಒಂದು ತ್ರಿಭುಜವನ್ನು ರಚನೆ ಮಾಡ್ಕೊಳ್ಳೋಣ. ಈ ತ್ರಿಭುಜದ ಅಳತೆ ಏನು ಅಂತ ಇಂಪಾರ್ಟೆಂಟ್ ಇಲ್ಲ, ಇವಾಗ ಈಗಾಗಲೇ ನಾವು ಅದನ್ನು ಚರ್ಚೆ ಮಾಡಿಬಿಟ್ಟಿದ್ದೀವಿ.
ನೋಡಿ, ಒಂದು ತ್ರಿಭುಜವನ್ನು ರಚನೆ ಮಾಡಿದೆ. ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ. ಓಕೆ, ಇಲ್ಲಿ ಬಿನಲ್ಲಿ ಕೋನ ಮಾಪಕವನ್ನು ಇಟ್ಟು 45 degree ಕೋನವನ್ನು ಮಾಡಿ ಹೀಗೆ ಎಳ್ಕೊಳ್ಳೋಣ. ಬಾಕಿ ಎಲ್ಲ ಸೇಮ್. ನೋಡಿ, ಇಲ್ಲೂ ಹಿಂದಿನ ಚಿತ್ರದಲ್ಲೂ ನಾವು ಇದೇ ಕೆಲಸವನ್ನು ಮಾಡಿದ್ವಿ. ಈಗ ಬಿ ಇಂದ ಇದಕ್ಕೊಂದು ಹೆಸರು ಕೊಡೋಣ ಎಕ್ಸ್ ಅಂತ. ಈ ಎಕ್ಸ್ ರೇಖೆಯನ್ನು 7 ಭಾಗಗಳಾಗಿ ಮಾಡೋಣ. ಮತ್ತೆ 7 ಭಾಗಗಳನ್ನೇ ಮಾಡಬೇಕು, ಇಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಓಕೆ, 1, 2, 3, 4, 5, 6, 7. 7 ಭಾಗಗಳನ್ನು ಮಾಡಿದ ಮೇಲೆ ಈ ನೋಡಿ, ಆವಾಗಲೇ 5 ಇತ್ತು, 5ನೆಯ ಪಾಯಿಂಟನ್ನು ತೊಗೊಂಡು ಹೋಗಿ ನಾನು ಸಿಗೆ ಜಾಯಿಂಟ್ ಮಾಡಿದ್ದೆ. ಈಗ 7ನೆಯ ಪಾಯಿಂಟನ್ನು ತೊಗೊಂಡು ಹೋಗಿ ನಾನು ಸಿಗೆ ಜಾಯಿಂಟ್ ಮಾಡ್ತೀನಿ. ವ್ಯತ್ಯಾಸ ಇಷ್ಟೇ, ತುಂಬ ಸಿಂಪಲ್. ನೋಡಿ, ಇದು ಸಿ, ಇದು ಬಿ ಸೆವೆನ್. ಆವಾಗಲೇ ಬಿ 5ನ್ನು ಜಾಯಿಂಟ್ ಮಾಡಿದ್ವಿ, ಇವಾಗ ಬಿ 7ನ್ನು ಜಾಯಿಂಟ್ ಮಾಡಿದೆ. ಬಿ 7ನ್ನು ಜಾಯಿಂಟ್ ಮಾಡಿದ್ಮೇಲೆ ಇಲ್ಲಿ ಅಂಶದಲ್ಲಿರುವಂಥ 5 ಖಾಲಿ ಇದೆಯಲ್ಲ, ಅದನ್ನು ಕೌಂಟ್ ಮಾಡ್ಕೊಳ್ಳಿ. 1, 2, 3, 4, 5. ಇಲ್ಲಿ ನಾವು ರೈಲ್ವೆ ಟ್ರ್ಯಾಕನ್ನು ಎಳಿಬೇಕು. ಈ ರೈಲ್ವೆ ಟ್ರ್ಯಾಕನ್ನು ಎಳೆಯೋದಕ್ಕೆ ಸ್ಕೇಲನ್ನು ಉಪಯೋಗಿಸ್ರಿ, ಇಲ್ಲ ಅಂತ ಹೇಳಿದ್ರೆ ಆ್ಯಂಗಲನ್ನು ಡುಪ್ಲಿಕೇಟ್ ಮಾಡಿರಿ, ಅಳತೆ ಮಾಡಿರಿ. ಎಷ್ಟು ಉದ್ದ ಇದೆ ಈ ಉದ್ದ, ಇಲ್ಲೂ ಅಷ್ಟು ಉದ್ದ ಇಟ್ಟು ಒಂದು ಕಂಸವನ್ನು ಹೀಗೆ ಹಾಕ್ಕೊಳ್ಳಿ. ಇದು ಎಷ್ಟು ಅಗಲ ಇದೆ ಅನ್ನೋದನ್ನು ಎಳ್ಕೊಂಡು ಅಷ್ಟೇ ಅಗಲದಷ್ಟು ಇಲ್ಲಿ ಕಟ್ ಮಾಡಿ ಅದರ ಮೂಲಕ ರೇಖೆಯನ್ನು ಎಳಿರಿ. ಯಾವ ರೀತಿಯಲ್ಲಿ ಮಾಡಿದ್ರೂ ಸರಿನೇ. ಈಗ ಇಲ್ಲೂ ಕೂಡ ಆ್ಯಂಗಲನ್ನು ಡುಪ್ಲಿಕೇಟ್ ಮಾಡಬೇಕು. ಕಂಸವನ್ನು ತಗೊಂಡು ಮೊದಲು ಹೀಗೆ ಕಂಸವನ್ನು ಎಳ್ಕೊಳ್ರಿ, ಹೀಗೆ ಅಷ್ಟೇ ಕಂಸವನ್ನು ಈ ಕಡೆಯಿಂದನೂ ಎಳ್ಕೊಳ್ರಿ. ಇವಾಗ ಇದರ ಅಗಲವನ್ನು ಅಳತೆ ಮಾಡ್ಕೊಳ್ರಿ, ಅದೇ ಅಗಲವನ್ನು ಇಟ್ಕೊಂಡು ಇಲ್ಲಿ ಎಳೆದು ಈ ರೀತಿ ನೀವು ಕೂಡಿಸಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಅಥವಾ ಸಮಾಂತರ ರೇಖೆಗಳು ಸಿಗ್ತವೆ. ಈಗ ನಾವು ಹೆಸರು ಕೊಡುವಂಥ ಸಮಯ ಇದು ಎ ಡ್ಯಾಶ್, ಇದು ಸಿ ಡ್ಯಾಶ್. ಇಲ್ಲಿ ಸಿ ಡ್ಯಾಶ್ ಒಳಗೆ ಬಂತು, ಈ ಮೊದಲನೆಯ ಚಿತ್ರದಲ್ಲಿ ಸಿ ಡ್ಯಾಶ್ ಹೊರಗೆ ಹೋಗಿತ್ತು. ಯಾವಾಗ ಹೊರಗೆ ಹೋಗುತ್ತೆ ಯಾವಾಗ ಒಳಗೆ ಹೋಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಇದರಲ್ಲಿ ಇನ್ಯಾವ ಹೊಸ ವಿಷಯನೂ ಇಲ್ಲ. ಯಾವಾಗ ನಮ್ಮ ಸಿ ಡ್ಯಾಶ್ ಹೊರಗೆ ಹೋಗುತ್ತೆ ಅಂತ ಹೇಳಿದ್ರೆ ಛೇದ ಚಿಕ್ಕದಿದ್ದಾಗ. ಛೇದ ಚಿಕ್ಕದೇ ಇರುವಂತಹ ಸಂಖ್ಯೆಯನ್ನು ನಾವು ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಂಬಿಡಿ, ವಿಷಮ ಭಿನ್ನರಾಶಿ ಬಂತು ಅಂತ ಹೇಳಿದ್ರೆ ನಮ್ಮ ನಾವು ರಚಿಸಬೇಕಾದಂಥ ತ್ರಿಭುಜ ದೊಡ್ಡದಿರುತ್ತೆ, ಹೊರಗೆ ಹೋಗುತ್ತೆ. ಸಮ ಭಿನ್ನರಾಶಿ ಇತ್ತು ಅಂತ ಹೇಳಿದ್ರೆ ನೋಡಿ ಇಲ್ಲಿದೆ, ಛೇದ ದೊಡ್ಡದಿದೆ. ಛೇದ ದೊಡ್ಡದಿತ್ತು ಅಂತ ಹೇಳಿದ್ರೆ ಇದು ಸಮ ಭಿನ್ನರಾಶಿ. ಸಮ ಭಿನ್ನರಾಶಿ ಇತ್ತು ಅಂತ ಹೇಳಿದ್ರೆ ನಮ್ಮ ನಾವು ರಚಿಸಬೇಕಾದಂಥ ತ್ರಿಭುಜ ಒಳಗೆ ಹೋಗುತ್ತೆ. ವಿಷಮ ಭಿನ್ನರಾಶಿ ಇತ್ತು ಅಂದರೆ ನಾವು ರಚಿಸಿರುವಂಥ ತ್ರಿಭುಜ ಹೊರಗೆ ಹೋಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದರೆ ಜನರಲ್ ಆಗಿ ಛೇದ ಚಿಕ್ಕದಿತ್ತು ಅಂತ ಹೇಳಿದ್ರೆ ನಮ್ಮ ತ್ರಿಭುಜ ಹೊರಗೆ ಹೋಗುತ್ತೆ, ಛೇದ ದೊಡ್ಡದಿತ್ತು ಅಂತ ಹೇಳಿದ್ರೆ ನಮ್ಮ ತ್ರಿಭುಜ ಒಳಗೆ ಬರುತ್ತೆ. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಇದನ್ನು ಇಗ್ನೋರ್ ಮಾಡೋ ಹಾಗಿಲ್ಲ. ಇದು ನಿಮಗೆ 3 ಅಂಕಗಳನ್ನು ಕೊಡುವಲ್ಲಿ ಅತ್ಯಂತ ಸಹಾಯ ಮಾಡುತ್ತೆ. ಸೊ ಪ್ಲೀಸ್ ಪ್ಲೀಸ್ ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಂತೆ ಇನ್ನೂ ಅನೇಕ ಲೆಕ್ಕಗಳನ್ನು ನಾನು ಮಾಡಿರುವಂಥ ವಿಡಿಯೋ ಈಗಾಗಲೇ ಲೈವಲ್ಲಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಪ್ಲೀಸ್ ಅದನ್ನು ನೋಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಒಂದು ಬೆಲ್ ಐಕಾನ್ ಇದೆ, ಈ ರೀತಿ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಥಮ್ಸ್ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 3ನೇ ದಿನದ ಪ್ರಶ್ನೆಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.